ಮತ್ತು ಇದೆ ಎಂಟ್ರೆನ್ಸ್. ಗುಡ್ ಮಾರ್ನಿಂಗ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹಿಮಾಚಲ್ ಪ್ರದೇಶದಲ್ಲಿದ್ದೀನಿ. ಹಿಮಾಚಲ್ ಪ್ರದೇಶದಲ್ಲಿ ನೂರ್ಪುರ್ ಫೋರ್ಟ್ ಅಂತ ಒಂದು ಫೋರ್ಟಿಗೆ ಬಂದಿದ್ದೀನಿ. ಇದು ನೂರ್ಪುರ್ ಅಂತ ಒಂದು ಜಾಗ. ಇದು ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ರಂಜಿತ್ ಸಿಂಗ್ ಕಾಲದಲ್ಲಿ ಇದಕ್ಕೆ ಮತ್ತು ಸಿಖ್ ಕಿಂಗ್ಡಮ್ಗೆ ತುಂಬ ಜಗಳ ನಡೀತಾ ಇರುತ್ತೆ. ಅದಾದಮೇಲೆ ರಂಜಿತ್ ಸಿಂಗ್ ಅವರು ಇದನ್ನು ಕಬ್ಜಾ ಮಾಡಿಕೊಂಡು ಅವರು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಅದಾದಮೇಲೆ ವಾಪಸ್ ಬ್ರಿಜ್ ಸಿಂಗ್ ಅಂತ ರಾಜ ಇದನ್ನು ವಾಪಸ್ ತೊಗೊತಾರೆ. ಸೊ ಅದಾದಮೇಲೆ ಅವ್ರದ್ದು ಕಿಂಗ್ಡಮ್ ಅಷ್ಟು ಬೆಳೆಯಲ್ಲ. ಸೊ ಹಾಗೆ ಹೋಗ್ತಾ ಹೋಗ್ತಾ ಇವರು ಸೋಲ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಇದನ್ನು ಕೇವಲ 5,000 ರೂಪಾಯಿಗೆ ತೊಗೊತಾರೆ. ಸೊ ಅಂದರೆ ಇದನ್ನು ಕಬ್ಜಾ ಮಾಡಿ 5,000 ರೂಪಾಯಿ ಕೊಡ್ತಾರೆ ಅಷ್ಟೆ. ಹೆಂಗಿದೆ ನೋಡಿ. ನೂರ್ಪುರ್ ಕೋಟೆಗೆ 2.5 hours ಬೇಕು ಅಮೃತಸರಿಂದ ಬಂದರೆ. ನಿಮ್ಮ ವೆಹಿಕಲ್ ಆದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹಿಂಗೇನೋ ಡೌಟು. ಇದು ಆ್ಯಕ್ಚುಲಿ ನೂರ್ಪುರ್ ಸಿಟಿ ಕೆಳಗಡೆ ಇದೆ. ಇದು ಬೆಟ್ಟದ ಮೇಲ್ಗಡೆ ಕಟ್ಸಿರೋ ಕೋಟೆ ಇದು. ಸೊ ಈ ನೂರ್ಪುರ್ ಜಾಗನ ತುಂಬ ಜನ ಕಬ್ಜಾ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ರಂಜಿತ್ ಸಿಂಗು, ಈ ಕಡೆ ಮೊಘಲರು, ಆಮೇಲೆ ಬ್ರಿಟಿಷರು, ಎಲ್ಲರೂ ಈ ಜಾಗಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ಇದು ಒನ್ ಆಫ್ ದ ಟ್ರೇಡ್ ರೂಟ್ಸ್. ಸೊ ಇಲ್ಲಿ ಈ ಕಡೆ ಜಮ್ಮು ಕಾಶ್ಮೀರಿಗೂ ಆಗುತ್ತೆ, ಈ ಕಡೆ ಪಂಜಾಬ್ಗೂ ಆಗುತ್ತೆ, ಈ ಕಡೆ ಡೆಲ್ಲಿಗೂ ಆಗುತ್ತೆ. ಸೊ ಅದರಿಂದ ತುಂಬ ಜನ ಇದನ್ನು ಅಕ್ವೈರ್ ಮಾಡ್ಕೊಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಸೊ ನೋಡಿ, ಇಲ್ಲಿ ಇಲ್ಲಿ ದೇವಸ್ಥಾನ ಇದೆ. ಅದಾದಮೇಲೆ ಅದು ವ್ಯೂ ಪಾಯಿಂಟು. ಸೊ ಟಾಪಲ್ಲಿ ಬಂದರೆ ನಿಮಗೆ ಈ ಥರ ವ್ಯೂ ಪಾಯಿಂಟ್ ಸಿಗುತ್ತಾ. ಇದು ನೋಡೋದಕ್ಕೆ ಯಾವುದೋ ಇಂಗ್ಲೆಂಡದ ಕೋಟೆ ಇದ್ದಂಗಿದೆ. ಇಲ್ಲೊಂದು ಪುಟಾಣಿ ದೇವಸ್ಥಾನ ಇದೆ. ಫುಲ್ ಗ್ರಿಲ್ ಹಾಕಿದಾರೆ, ಕಾಣಿಸಲ್ಲ ಅನ್ಕೊಂತೀನಿ. ಈ ಫೋರ್ಟ್ಗೆ ಎಂಟ್ರಿ ಫೀ ಇಲ್ಲ. ಆಮೇಲೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು ಸ್ವಲ್ಪ ಗೈಡು ಇಲ್ಲಾಂದರೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಏನಾರು ಹಾಕಿದರೆ ತುಂಬ ಒಳ್ಳೆಯದಾಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಇಲ್ಲ ಇಲ್ಲಿ. ಇದು ಟೆಂಪಲ್ ಕಾಂಪ್ಲೆಕ್ಸ್.
ನೋಡಿ ಬೆಟ್ಟ ಕಾಣಿಸುತ್ತೆ ನಿಮಗೆ. ಸೊ ಬೇಸಿಕಲಿ ಇದು ಕೋಟೆ ಬೆಟ್ಟದ ಮೇಲಿರೋದ್ರಿಂದ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಲ್ಲ ಹಿಂಗೆ ಹೊಡೆದಾಕಿದ್ದಾರೆ. ನೋಡಿ ಹೆಂಗಿದೆ ಆರ್ಟ್ ವರ್ಕ್. ಇದು ಟೆಂಪಲ್ ಕಾಂಪ್ಲೆಕ್ಸ್ ಇದು. ಇದು ನಮ್ಮ ಹೊಯ್ಸಳ ಅವ್ರದ್ದು ಸಿಂಹದ ತರನೇ ಅವ್ರದ್ದು ನೋಡಿ ಸಿಂಬಲ್. ಇದು ಹಸು. ಇದೆಲ್ಲ ಫೇಸ್ ಎಲ್ಲ ಹೊಡೆದಾಕ್ಬಿಡ್ತಾರೆ ಆಸ್ ಯೂಶುವಲ್. ನಮ್ಮ ಮೇಲೆ ದಾಳಿ ಮಾಡೋರ ಕೆಲಸನೇ ಅದು. ದೇವಸ್ಥಾನ ಬಂದು ಹೊಡಿಯೋದು ಹೊರಡೋದು ದೋಚೋದು ಹೊರಡೋದು ಅಷ್ಟೆ. ಸೊ ನೋಡಿ ಇದು ಕಂಪ್ಲೀಟ್ ಟೆಂಪಲ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಸೊ ಗೂಗಲ್ ಪ್ರಕಾರ ಈ ಗೇಟ್ ಹತ್ರನೇ ರಾಜ ಸತ್ತಿದ್ದು ಅಂತ ಇರೋದು. ಸೊ ಇಲ್ಲಿ ನಾನು ಹೇಳ್ದಂಗೆ ಏನು ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ನಾವು ಗೂಗಲ್ ರೆಫರ್ ಮಾಡಿಬಿಟ್ಟೆ ಮಾಡಬೇಕಾಗುತ್ತೆ ವಿಡಿಯೋನ. ಸೊ ನೋಡಿದ್ರಲ್ಲ 5000 ರೂಪಾಯಿಗೆ ತೊಗೊಂಡಿರೋ ಕೋಟೆ ಇದು ಬ್ರಿಟಿಷವರು. ಸೊ ಅಲ್ಲಿಗೆ ಥ್ಯಾಂಕ್ ಯು, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.